नमस्कार वेलकम बैक टू माय चैनल वीडियो हॉस्पिटल बैग पैकिंग आगे मगुगे ऐन बेलीवरी होता अंदमे मगुगे ऐन अगत्यवागिरुत्ते अंत नानिवत्तु नानेन तगोंडोगिद्दे अंत तोर्स्तीनि इष्टु तगोंडोद्रे साकु अन्सुत्ते तुम्बा तक ईनू उपयोग इल्ल मैक्सिमम नार्मल डेलिवरी आदरे वन थ्री डेस इट्कोतारे सिजरियन आदरे ईग कोविड एल्ल इरोद्रिंद थ्री डेस इट्कोबोदु अन्सुत्ते अटलीस्ट वन वार इट्कोंड्रे हेच्चु अष्टे बट आदरे मगु बेकागोदु बेकागिदे बेकागोदु मत्ते एनु होस होसदागि एनु बेकागल्ल ओकेना तड माडदे वीडियो शुरु माडोण ಈ ವಿಡಿಯೋಗೆ ಹೋಗಕಂತ ಮುಂಚೆ ಈಗಾಗಲೇ ಚಳಿಗಾಲ ಬಂದಿದೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಸ್ವಲ್ಪ ಫ್ಯಾನ್ಸಿ ಆಗಿ ಜಾಕೆಟ್ಸ್ ಬೇಕು ಆ ತರ ಎಲ್ಲ ಇರ್ತರಲ್ಲ ಅದಕ್ಕೆ ನಾನು ಇವತ್ತೆಲ್ಲ ನಿಮಗೆ ಒಂದು ಕ್ಯೂರಿಬಲ್ ಆದಂತ ಆಫರ್ ತಗೊಂಡಿದ್ದೀನಿ ಈಗಾಗಲೇ ಚಳಿಗಾಲ ಬಂದಿರೋದ್ರಿಂದ ನಾನು ಕೆಲವೊಂದು ಸ್ಟಫ್ ನ ಆರ್ಡರ್ ಮಾಡಿದ್ದೆ ನನಗೆ ಈಗಾಗಲೇ ತಲುಪಿದೆ ನಾನು ಈಗ ಒಂದೊಂದೇ ಹಾಕೊಂಡು ತೋರಿಸ್ತೀನಿ ನಿಮಗೆ ಯಾವ ಇಷ್ಟ ಆಗುತ್ತೋ ಅದನ್ನ ಶಾಪ್ ಮಾಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ನಾನು ಇಲ್ಲಿ ಹಾಕ್ತಿರುವಂತ ಎಲ್ಲೋ ಒಂದ ಕಡೆ ಹಾಕ್ತೀನಿ ನೀವು ಆ ಕೂಪನ್ ಕೋಡ್ ನ ಯೂಸ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ 25% ಆಫರ್ ಸಿಗುತ್ತೆ ನೀವು ಅದನ್ನ ತಗೊಂಡು ಎಂಜಾಯ್ ಮಾಡಬಹುದು ಒಂದು ಕಾಟನ್ ಬೆಡ್ ಶೀಟ್ ಎಲ್ಲ ಬರುತ್ತಲ್ಲ ಹಳೆದೆಲ್ಲ ಇರುತ್ತಲ್ಲ ಇದು ತುಂಬಾನೇ ಹಳೆದು ನಮ್ಮ ಮನೆಯಲ್ಲಿ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಸ್ವಲ್ಪ ಯೂಸ್ ಮಾಡ್ಬಿಟ್ಟಿದ್ದೀವಿ ಇದು ಒಂದು ಹಂಗೇ ಇತ್ತು ಅದಕ್ಕೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಸ್ವಲ್ಪ ಹಾಫ್ ಪೋರ್ಷನ್ ಆಗಿ ಎರಡು ಭಾಗ ಒಂದು ದೊಡ್ಡ ಬೆಡ್ ಶೀಟ್ ದೊಡ್ಡ ಬೆಡ್ ಶೀಟ್ ನ ಎರಡು ಭಾಗ ಆಗಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೆಡ್ ಮೇಲೆ ಹಾಕಕ್ಕೆ ಎಲ್ಲಾನು ಮಗುಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಕಾಟನ್ ಬೆಡ್ ಶೀಟ್ ಇಲ್ಲ ಕಾಟನ್ ಪಂಚೆ ಎಲ್ಲ ಬರುತ್ತಲ್ಲ ಅದಾದರೂ ತಗೋಬಹುದು ನೀವು ನಿಮಗೆ ಯಾವ ಕಂಫರ್ಟಬಲ್ ಅನ್ಸುತ್ತೋ ಒಟ್ಟಲ್ಲಿ ಕಾಟನ್ ಬೆಡ್ ಶೀಟ್ ತಗೊಂಡ್ರೆ ಒಳ್ಳೆಯದು ಸರಿನಾ ನೆಕ್ಸ್ಟ್ ಬಂದು ಈ ತರ ಶಾಲ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಒಂದು ಎರಡು ಮೂರು ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಮೂರು ಇದೆ ಮೂರು ತಗೊಂಡಿದ್ವಿ ಮೂರು ಯೂಸ್ ಮಾಡಿದ್ವಿ ಈಗ ಸದ್ಯಕ್ಕೆ ಒಂದು ವಾಶ್ ಮಾಡಿ ಎತ್ತಿಟ್ಟಿರೋದ್ರಿಂದ ಇದನ್ನ ನಾನು ತೋರಿಸ್ತಾ ಇದೀನಿ ಒಂದು ಎರಡು ಮೂರು ಶಾಲ್ ತಗೊಳ್ಳಿ ಇಲ್ಲಿ ನೀವು ಸ್ವಾಡರ್ ಮಾಡಕ್ಕೆ ಏನು ತಗೊಂಡಿಲ್ಲ ಅಂದ್ರೆ ಶಾಲೇ ಯೂಸ್ ಮಾಡಬೇಕಾಗುತ್ತೆ ಆವಾಗ ಶಾಲಲ್ಲೇ ಸುತ್ತಿಟ್ಟು ನಡೆಯುತ್ತೆ ಬೆಚ್ಚಗಿರುತ್ತೆ ತುಂಬಾ ಬೆಚ್ಚಗಿರುತ್ತೆ ಮಗು ಶಾಲೇ ಯೂಸ್ ಮಾಡ್ತೀನಿ ಅಂದ್ರೆ ಶಾಲು ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಸ್ವಾಡರ್ ಮಾಡಕ್ಕೆ ನಾನು ಬಟ್ಟೆ ತೋರಿಸ್ತೀನಿ ಏನಾದರೂ ಸ್ವಾಡರ್ ಮಾಡೋದು ಅಂತ ಅದನ್ನ ಬೇಕಾದರೂ ತಗೊಂಡು ಒಂದೆರಡು ಶಾಲ್ ಇಟ್ಕೊಂಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ನಾನು ಹೇಳಿದ್ನಲ್ಲ ಸ್ವಾಡರ್ ಮಾಡಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ತರ ನೋಡಿರ್ತೀರ ಅನ್ಸುತ್ತೆ ಮಗುನೆಲ್ಲ ಸುತ್ತಿಡಕ್ಕೆ ಕೈ ಆ ಕಡೆ ಈ ಕಡೆ ಎಲ್ಲ ಹೋಗಲ್ಲ ಸೇಫ್ ಆಗಿದೆ ತರ ಹಿಂಗೆ ಇಟ್ಟಿ ಸುತ್ತಿಡಬಹುದಲ್ಲ ಆಗ ಮಗು ಕೈ ಹಿಂಗ್ ಹೋಗೋದು ಹಿಂಗ್ ಬೀಳೋದು ಕಾಲ ಆ ಕಡೆ ಮಾಡೋದು ತಲೆ ಈ ಕಡೆ ಮಾಡೋದು ಅದೆಲ್ಲ ಕಡಿಮೆ ಇರುತ್ತೆ ಈ ತರ ಯೂಸ್ ಮಾಡೋದ್ರಿಂದ ಒಳ್ಳೇದು ಅನ್ಸುತ್ತೆ ಕಾಟನ್ ಸೆಕೆಗಾಲದಲ್ಲಿ ಅಂದ್ರೆ ಕಾಟನ್ನೇ ತಗೊಳ್ಳಿ ಸಾಕು ಸುಮ್ಮನೆ ಎಲ್ಲ ದುಬಾರಿಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಒಂದು ಎರಡು ಶಾಲ್ ಇಟ್ಕೊಂಡ್ರೆ ಮ್ಯಾನೇಜ್ ಆಗ್ಬಿಡುತ್ತೆ ಬಟ್ ಅದ್ರ ಇಷ್ಟ ಆದ್ರೂ ನೀವು ಇನ್ವೆಸ್ಟ್ ಮಾಡಲೇಬೇಕು ಸ್ವಲ್ಪ ಚೆನ್ನಾಗಿರ್ಬೇಕು ಅಂತಂದ್ರೆ ಇದು ವಿಂಟರ್ ಅಲ್ಲೂ ನಡೆಯುತ್ತೆ ಸ್ವಲ್ಪ ಬೆಚ್ಚಗೆ ಇದೆ ಇಲ್ಲಿ ಮೇಲೆ ಕಾಟನ್ ಇದೆ ಇಲ್ಲಿ ಒಂದು ಸ್ವಲ್ಪ ಟವಲ್ ಅಲ್ಲಿ ಟರ್ಕಿ ಟವಲ್ ಎಲ್ಲ ಬರುತ್ತಲ್ಲ ಆತರ ಸ್ವಲ್ಪ ಸಾಫ್ಟ್ ಆಗೇ ಇದೆ ಇದನ್ನು ತಗೊಂಬೋದು ಏನು ಬೆಚ್ಚಾಗಿ ಇತ್ತು ನಾವು ಇದನ್ನೇ ಒದಿಸಿದ್ದು ನಾನು ಈ ತರ ಎರಡು ತಗೊಂಡಿದ್ದೀನಿ ಒಂದು ಇನ್ನೊಂದು ನೆಕ್ಸ್ಟ್ ಇದ ಸಾಫ್ಟ್ ಆಗಿರೋದು ಫೀಲ್ ಆಗ್ತಿದ್ಯಾ ಈ ತರ ಸಾಫ್ಟ್ ಆಗಿ ಉಳ್ ಟೈಪ್ ಇರೋಂಥದನ್ನ ತಗೊಂಡಿದ್ದೆ ಇದು ಬೆಡ್ ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಸೊ ಒಳಗಡೆ ಕಾಟನ್ ಕಾಟನ್ ಹಾಕಿದ್ದಾರೆ ಗೊತ್ತಾಗುತ್ತೆ ಫೀಲ್ ಮಾಡಿದ್ರೆ ಆ ಥರ ಬಂದು ತಗೊಂಡಿದ್ದೆ ಇದು ಅಷ್ಟೇ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ
ಇದು ತುಂಬಾನೇ ಯೂಸ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಎಲ್ಲ ತಗೊಂಡೆ ಅಂತಂದ್ರೆ ಇವೆರಡನ್ನೂ ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ತಗೊಂಡೆ ಓಕೆನಾ ನಾನು ಯಾವುದು ಆನ್ಲೈನ್ ಅಲ್ಲಿ ಇದನ್ನ ಆನ್ಲೈನ್ ಅಲ್ಲಿ ತಗೊಂಡಿಲ್ಲ ಕೆಲವೊಂದು ಆನ್ಲೈನ್ ಅಲ್ಲೂ ತಗೊಂಡಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಅವಲ್ ಎತ್ತುಕೊಂಡಿರಿ ಯಾಕಂತಂದ್ರೆ ತುಂಬಾ ಸೆಕೆ ಆದ್ರೂನು ಯಾದಕ್ಕೂ ಒಂದು ಟವಲ್ ಇಟ್ಕೊಂಡಿರೋದು ಒಳ್ಳೆದು ಓಕೆನಾ ಒಂದು ಟವಲ್ ಇಟ್ಕೊಂಡಿದ್ರೆ ಸ್ವಲ್ಪ ಈ ತರ ಸಾಫ್ಟ್ ಆಗಿರುವಂತ ಟವಲ್ಸ್ ತಗೊಳ್ಳಿ ವರ್ಟ್ ವರ್ಟ್ ಆಗಿ ಮನೆಯಲ್ಲಿ ಇರುವಂತ ಟವಲ್ ಮನೆಯಲ್ಲಿ ಇರುವಂತದಾದ್ರೂ ಕಾಟನ್ ಟೈಪ್ ಇದ್ರೆ ಅದನ್ನೇ ತಗೊಂಡ್ಬಿಡಿ ಸ್ವಲ್ಪ ಸಾಫ್ಟ್ ಆಗಿರಲಿ ಉಲ್ಲನ್ ತರ ಈ ತರ ಇದ್ರೆ ನೀವು ಆ ಟವಲೇ ತಗೊಳ್ಳಬಹುದು ಓಕೆನಾ ಇದು ತಗೊಂಡಿದ್ದು ಇದು ಆನ್ಲೈನ್ ಅಲ್ಲಿ ತಗೊಂಡಿಲ್ಲ ಹಂಗೆ ಲೋಕಲ್ ಶಾಪ್ ಅಲ್ಲೇ ತಗೊಂಡಿದ್ದು ಹಗ್ಗೀಸ್ ಎಲ್ಲ ಹಾಕ್ತಿರಲ್ಲ ಪ್ಯಾಂಪರ್ಸ್ ಹಗ್ಗೀಸ್ ಸಾಕಷ್ಟು ಬ್ರ್ಯಾಂಡ್ಸ್ ಇದೆ ಬಟ್ ಆದರೆ ನಾನು ಈ ಯೆಲ್ಲೋ ಕಲರ್ ಒನ್ಸ್ ಈ ಪ್ಯಾಂಪರ್ಸ್ ಟೇಪ್ಡ್ ಒನ್ ನ್ಯೂ ಬಾರ್ನ್ ಬೇಬಿಗಂತಾನೆ ಸ್ಪೆಷಲ್ ಆಗಿ ಮಾಡಿರೋದು ಇದು ಈ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿದೆ ನೀವೇನಾದರೂ ತೊಗೊಂಡ್ರೆ ಒಂದು 100-200 ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ಇದಕ್ಕೆ ಮಾಮೂಲಿ ಪ್ಯಾಂಪರ್ಸ್ ಚಡ್ಡಿ ಥರ ಬರುತ್ತಲ್ಲ ಅದಕ್ಕೆ ಮತ್ತು ಇದಕ್ಕೆ ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಪರವಾಗಿಲ್ಲ ಅನಿಸುತ್ತೆ ತೊಗೊಳ್ಬೋದು ಬೇಬಿ ಕಂಫರ್ಟ್ ಮುಖ್ಯ ಅಲ್ವಾ ನೀವೇನಾದರೂ ಬೇಬಿ ಬಟ್ಟೆಗಳೆಲ್ಲ ಹಾಕಿದ್ರೆ ಪರವಾಗಿಲ್ಲ ಏನಾದರೂ ಅಗ್ಗೀಸ್ ಏನಾದರೂ ಹಾಕ್ತೀನಿ ಪ್ಯಾಂಪರ್ಸ್ ಏನಾದರೂ ಹಾಕ್ತೀನಿ ಅಂತಂದರೆ ಈ ಬ್ರ್ಯಾಂಡಲ್ಲಿ ತೊಗೊಳ್ರಿ ಈ ಥರ ಯೆಲ್ಲೋ ಕಲರ್ ಪ್ಯಾಕೆಟ್ ಬರಬೇಕು ಆ ಥರ ತೊಗೊಂಡ್ರೆ ಇಲ್ಲಿ ಇದು ತುಂಬ ಚೆನ್ನಾಗಿದೆ ಈ ಕ್ವಾಲಿಟಿ ವೈಸ್ ಅಷ್ಟು ನಾನು ತೋರಿಸ್ತೀನಿ ಒಂದು ಓಪನ್ ಮಾಡಿ ನೋಡಿ ಈ ಥರ ಇರುತ್ತೆ ಇಲ್ಲೂ ಅಷ್ಟೇ ಟೇಪ್ ಕೊಟ್ಟಿರ್ತಾರೆ ಸಾರಿ ಈ ಥರ ಟೇಪ್ ಕೊಟ್ಟಿರ್ತಾರೆ ನೀವಾಗ ಜಸ್ಟ್ ಈ ಥರ ಓಪನ್ ಮಾಡಿ ಸ್ಟಿಕ್ ಮಾಡ್ಬೋದು ಸ್ಟ್ರಾಂಗಾಗೂ ಇರುತ್ತೆ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಈ ಥರ ಕಾಟನ್ ಬಟ್ಟೆ ಬರುತ್ತಲ್ಲ ಪುಟ್ ಪುಟ್ಟ ಆಣಿ ಟೀ ಶರ್ಟ್ಸ್ ಥರ ಆ ಥರ ತೊಗೊಳ್ಳಿ ಯಾಕಂತಂದರೆ ಮಗುಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಮುದ್ದಾಗಿ ಸಾಫ್ಟಾಗಿರುತ್ತೆ ನಮ್ಮ ಥರ ಒರ್ಟಾಗಿರಲ್ಲ ಅದಕ್ಕೆ ನಾನು ಹೇಳೋದು ಈ ಥರ ಬನಿಯನ್ ಟೈಪ್ಸ್ ಬರುತ್ತಲ್ಲ ಬನಿಯನ್ ಮೆಟೀರಿಯಲ್ ಯಾವ ಥರ ಇರುತ್ತೆ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತಲ್ವಾ ಆ ಥರ ಒಂದು ಸಣ್ಣ ಸಣ್ಣ ಇದೆಲ್ಲ ಯೂಸ್ಡ್ ಆಗಿದೆ ಆಲ್ಮೋಸ್ಟ್ 1 ತಿಂಗಳಾಗಿದೆ ಅವಳು ಹುಟ್ಟಿ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ ಅದೇ ನಾನು ಈ ಥರ ತೊಗೊಳ್ಳಿ ಅಂತ ಹೇಳ್ತೀನಿ ಡೈಲಿ ಹಾಕೋಕ್ಕೆ ಅವಾಗವಾಗ ಹಾಕ್ಬೇಕಾಗುತ್ತಲ್ಲ ಮಕ್ಕಳಿಗೆ ಅದಕ್ಕೆ ನಾನು ಆ ಥರ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಮತ್ತು ಈ ಥರ ಒಂದು ಗಂಜಿ ಬಟ್ಟೆ ಥರ ಬರುತ್ತಲ್ಲ ಕಾಟನ್ದು ಇದೇನು ಎಕ್ಸ್ಪ್ಯಾಂಡ್ ಆಗಲ್ಲ ಕಾಟನ್ ಬಟ್ಟೆ ಬರುತ್ತೆ ಜಸ್ಟ್ ಅವರು ಏನು ಒತ್ತಬಾರ್ದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ಟೋ ಥರ ಕೊಟ್ಟಿದ್ದಾರೆ ಅಷ್ಟೆ ಈ ಥರ ಕಟ್ಟೋ ಥರ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಹಾಕ್ಬಿಟ್ಟು ಈ ಥರ ಹಾಕ್ಬೇಕು ಓಕೆ ಕ್ಯೂಟ್ ಆಗಿರುತ್ತೆ ತೊಗೊಂಬೋದು ಮಕ್ಕಳಿಗೂ ಕಂಫರ್ಟ್ ಆಗಿರುತ್ತೆ ಸ್ವಲ್ಪ ಒಗ್ಗಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ ಇರೋಷ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಯಾಂಪಲ್ಸ್ ಇದ್ದರೆ ಗೊತ್ತಾಗುತ್ತೆ ಅನಿಸುತ್ತಲ್ಲ ಇದು ಮುಂದೆ ಬಟನ್ಸ್ ಕೊಟ್ಟಿದ್ದಾರೆ ಮತ್ತು ಈ ಗುಂಡಿ ಹಾಕ್ಕೊಂಡು ಅಗ್ಗೀಸ್ ಏನಾದರೂ ಹಾಕಿದಾಗ ನಡೆಯುತ್ತಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತತ್ತೆ ಆ್ಯಂಡ್ ನೆಕ್ಸ್ಟು ಮನೆಗೆ ಬರಬೇಕಾದ್ರೆ ಯಾವುದಾದ್ರೂ ನೀವು ಕ್ಯೂಟಾಗಿ ಏನಾದರೂ ಬಟ್ಟೆ ಹಾಕ್ಕೊಬೇಕು ಅಂತಂದರೆ ಈ ಥರ ಯಾವುದಾದ್ರೂ ಇಲ್ಲಿ ಬಟನ್ಸ್ ಇರುತ್ತಲ್ಲ ನೀವು ಡೈಲಿಗೂ ಇದನ್ನು ಯೂಸ್ ಮಾಡ್ಬೋದು ಬಟ್ ಆದರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಂದರೆ ನಿಮಗೆ ಯಾಕಂತಂದರೆ ಇದು ಅಗ್ಗೀಸ್ ಎಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಓಪನ್ ಮಾಡಿ ಹಿಂದೆ ತಳ್ಳಿಬಿಟ್ಟು ಅಗ್ಗೀಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೋದು ಆ ಥರ ಇರುತ್ತೆ ಇದು ತುಂಬ ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ಚಿಕ್ಕದಾಗಿ ಬರುತ್ತೆ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಕಾದರೂ ತೊಗೋಬೋದು ನೀವು ಆ ಥರ ಬೇಕಾದರೂ ತೊಗೋಬೋದು ಎರಡೂ ಓಕೆ ಅನಿಸುತ್ತೆ ಆ ಥರನೇ ಎರಡು ಓಕೆ ಅನಿಸುತ್ತೆ ಏನು ಅದೇ ತೊಗೊಬೇಕು ಮತ್ತು ಇನ್ನೊಂದು ಲಂಗೋಟ್ಸ್ ಅಂತ ಹೇಳ್ತಾರಲ್ಲ ನ್ಯಾಪೀಸ್ ನಾನು ಇಷ್ಟು ನ್ಯಾಪೀಸ್ ತೊಗೊಂಡಿದ್ದೀನಿ ಇನ್ನೂ ಒಂದೇ ಒಂದು ಯೂಸ್ ಮಾಡಿದ್ವಿ ಬಟ್ ಆದರೆ ಕಂಟಿನ್ಯೂಸ್ ಸೈಕ್ಲೋನ್ ಥರ ಮಳೆ ಬರ್ತಿರೋದ್ರಿಂದ ಯೂಸ್ ಮಾಡಲಿಲ್ಲ ಈಗ ನಾಳೆಯಿಂದ ಯೂಸ್ ಮಾಡಬೇಕು ಅಂತ ರೆಡಿ ಆಗಿದ್ದೀನಿ ನಾಳೆಯಿಂದ ಯೂಸ್ ಮಾಡಬೇಕು ಇದೆಲ್ಲ ವಾಶ್ಡ್ ಆಗಿ ಡೆಟಾಯ್ಲಲ್ಲಿ ಹಾಕಿ ನಾನು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ದು ಪ್ರತಿ ಒಂದು ಸಹ ಈ ಬಟ್ಟೆನೂ ಸಹ ನಾನು ಈಗ ತೋರಿಸ್ನಲ್ಲ ಎಲ್ಲನೂ ನಾನು ಹೊಸದಾಗಿ ತೊಗೊಂಡಿದ್ದೆ ಕೆಲವೊಂದು ಹಳೇದಿತ್ತು ಬಟ್ ಆದರೆ ನಾನು ಅದು ಇದು ನಾನು ಮತ್ತೆ ಹೇಳ್ತೀನಿ ಓಕೆನಾ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಬಟ್ಟೆನೂ ಹೊಸದು ತಂದಿದ ತಕ್ಷಣ ಒಂದ್ಸರ್ತಿ ವಾಶ್ ಮಾಡಿ ಡೆಟಾಯ್ಲ್ ಬಿಸಿ ನೀರು ತೊಗೊಂಡು ಅದರಲ್ಲಿ ಸ್ವಲ್ಪ ಡೆಟಾಯ್ಲ್ ಹಾಕಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ನೆನೆಸಿಟ್ಬಿಟ್ಟು ಇನ್ಬಿಟ್ಟು ಬಿಸಿಲಲ್ಲಿ ಒಣಗಾಕ್ತರೆ ಕರೆಕ್ಟಾಗಿರುತ್ತೆ ಆ್ಯಂಡ್ ಮತ್ತು ಈ ಥರ ನ್ಯಾಪೀಸ್ ಬರುತ್ತಲ್ಲ
ಗೊತ್ತಾಗುತ್ತೆ ಅನ್ಸುತ್ತೆ. ಒಂದ್ ತೋರಿಸ್ತೀನಿ, ಈ ತರ ಬರುತ್ತಲ್ಲ, ಈ ತರ ಚಡ್ಡಿ ತರ ಹಾಕ್ಬಿಟ್ಟು ಇದ್ರಲ್ಲಿ ದಾರ ದೂರಿಸಿ ಮಾಡ್ತೀವಿ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಈ ತರ ಮನೆಯಲ್ಲೂ ತಯಾರಿಸ್ಕೊಂತಾರೆ. ಬಟ್ ಆದ್ರೆ ಇವಾಗ ಎಲ್ಲೂ ಹೋಗೋದು ಅದೆಲ್ಲ ತಯಾರಿಸ್ಕೊಳಕ್ಕೆ, ಸುಮ್ಮನೆ ಅದ್ರ ಬದಲು ಅದೊಂದು ಖರ್ಚು. ಬಟ್ಟೆ ತಗೊಬೇಕು, ಮನೇಲಿರೋ ಬಟ್ಟೆ ಮಾಡೋದಾದ್ರೆ ಮನೆಯಲ್ಲೇ ಟೈಲರ್ ಇದ್ರೆ ಅದೊಂಥರ, ಅವರೇ ಹೊಲ್ದು ಮಮ್ಮಿ ಟೈಲರ್ ಮಮ್ಮಿ ಆದ್ರೆ ಅವರೇ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಟ್ರಯಾಂಗಲ್ ತರ ಕಟ್ ಮಾಡಿಬಿಟ್ಟು ಒಂದೆರಡು ಮೂರು ಬಟ್ಟೆ ಹಾಕಿ ಬಲಿತಾರೆ, ಮತ್ತೆ ಈ ತರ ದಾರ ಕೊಟ್ಟು ಏನೇನೋ ಮಾಡ್ತಾರೆ ಕ್ರಿಯೇಟಿವ್ ಆಗಿ. ಮಾಡೋದಾದ್ರೆ ಪರವಾಗಿಲ್ಲ, ನಮ್ಮ ಥರ ಆದರೆ ಏನು ಮಾಡೋದು. ಅದಕ್ಕೆ ನಾನು ತೊಗೊಂಬಿಟ್ಟಿದ್ದೆ, ಒಂದು ಸ್ವಲ್ಪ ತೊಗೊಂಡಿದ್ದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ವಾಶ್ ಮಾಡಿ ನೋಡಿದ್ವಿ, ಅದಕ್ಕೆ ನಾನು ಹೇಳ್ತಿರೋದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಈ ಥರ ಲಾಕ್ ಬ್ಯಾಗ್ಸ್ ಬರುತ್ತಲ್ಲ ನೋಡಿರ್ತೀರ, ಬೆಡ್ಶೀಟ್ ಬರುತ್ತೆ, ಮತ್ತು ನೈಟೀಸ್ ಬರುತ್ತೆ, ಆ ಥರ ಎಲ್ಲ ಕೆಲವೊಂದು ವಸ್ತುಗಳಿಗೆ ಈ ಥರ ಬ್ಯಾಗ್ಸ್ ಕೊಡ್ತಾರೆ ನೋಡಿರ್ತೀರಲ್ಲ. ಈ ಥರ ಬ್ಯಾಗ್ಸ್ ಮಾತ್ರ ಮಕ್ಕಳಿರೋರು ಮಾತ್ರ ಎಸಿಬೇಡಿ. ಏನಕ್ಕೆ ಅಂತಂದರೆ, ಸಣ್ಣ ಸಣ್ಣ ಮಿಟನ್ಸು, ಟೋಪಿ, ಕಾಲು ಚೀಲ, ಕೈ ಚೀಲ ಎಲ್ಲನೂ ಅದರಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಲ್ಲೂ ಮಿಸ್ ಆಗಲ್ಲ. ಸೊ ದಟ್ ನಿಮಗೆ ನೋಡಿದ ಮುಟ್ಟಿದ ತಕ್ಷಣ ಇದ್ರೊಳಗೆ ಓ ಇದ್ರೊಳಗಡೆ ಎಲ್ಲ ಗ್ಲೌಸಸ್ ಇದೆ, ಓ ಇದ್ರೊಳಗಡೆ ಎಲ್ಲ ಟೋಪಿಗಳಿವೆ ಅಂತ ಹೇಳ್ಬಿಟ್ಟು ನಿಮಗೆ ಚೆಕ್ ಅಂತ ಸಿಗುತ್ತೆ. ಅದಕ್ಕೆ ನಾನು ಈ ಥರದ್ರಲ್ಲಿ ನಾನು ಎಸ್ತಿಲ್ಲ, ಇದು ನಾನು ಏನರಲ್ಲೋ ಬಂದಿದ್ರು ನಾನು ಹಾಗೆ ಇಟ್ಕೊಂಡು ಈಗ ಅದರಲ್ಲಿ ಚಡ್ಡಿಗಳ ಅಂದರೆ ನ್ಯಾಪ್ಕಿನ್ಸ್ನ ಹಾಕಿ ಡೈಪರ್ಸ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಸ್ವೆಟರ್ಸ್. ಸ್ವೆಟರ್ ಬಂದು ನೀವು ಯಾವ ಥರ ಆದರೂ ತೊಗೊಬೋದು. ಇದು ಕ್ಯೂಟಾಗಿದೆ ಈ ಸ್ವೆಟರು, ಇವಳಿಗೆ ಆಲ್ಮೋಸ್ಟ್ ಒಂದು 4 ಸ್ವೆಟರ್ ತನಕ ಆಗಿದೆ. ಇದು ಇದು ಇಲ್ಲಿ ಆನ್ಲೈನಲ್ಲಿ ತೊಗೊಂಡಿಲ್ಲ ನಾನು, ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇನ್ನೇ ಅವಳ ಕೈ ಇಷ್ಟೇ ಇರೋದು, ಇಷ್ಟು ಫೋಲ್ಡ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಹಾಕೋಣ ಅಂತ ಫೋಲ್ಡ್ ಮಾಡಿದ್ದೆ, ಬಟ್ ಅದು ಹಾಕಲಿಲ್ಲ. ಸರಿ, ನಾನು ಇದನ್ನೇ ತೋರಿಸ್ಬಿಡೋಣ ಅಂತ ತೋರಿಸ್ತಿದ್ದೀನಿ. ಇಷ್ಟೇ ಕೈ ಇರೋದು ಅವಳು. ಇದು ಸ್ವಲ್ಪ ದೊಡ್ಡದಾಗುತ್ತೆ ಅವಳು, ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ತೀರ ಚಿಕ್ಕದೇ ತೊಗೊಂಡ್ರೆ ಬೇಗ ಚಿಕ್ಕದಾಗ್ಬಿಟ್ರೆ ನೋ ಯೂಸ್ ಆಗ್ಬಿಡುತ್ತಲ್ಲ. ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ಅಂದರೆ 0 to 1 year ಆ ಥರ ರೇಂಜಲ್ಲಿ ತೊಗೊಳ್ರಿ. 2 years ಎಲ್ಲ ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ, ಸಾಕು 1 year ತನಕ ತೊಗೊಂಡ್ರೆ ಸಾಕು. ಒಂದೆರಡು ಸ್ವೆಟರ್ ಇಟ್ಕೊಂಡಿದ್ದೆ. ಚಳಿಗಾಲ ಅಂತಂದರೆ ನವೆಂಬರಲ್ಲಿ ಇವಳು ಹುಟ್ಟಿದಾಗ ತುಂಬಾ ಸೈಕ್ಲೋನ್ ಥರ ಕಂಟಿನ್ಯೂಸ್ ಮಳೆ ಬೀಳ್ತಾನೆ ಇತ್ತು. ಅದಕ್ಕೆ ನಾವು ಒಂದೆರಡು ಮೂರು ಸ್ವೆಟರ್ ಅಲ್ಲೇನೂ ತೊಗೊಂಡ್ವಿ ಒಂದೆರಡು, ತುಂಬ ಚಳಿ ಇದ್ದಿದ್ರಿಂದ. ಈ ಥರ ಟೊಪ್ಪಿ ಬರುತ್ತಲ್ಲ, ಇದು ಎಷ್ಟು ಕ್ಯೂಟಾಗಿದೆ ಅಂದರೆ ಈ ಟೊಪ್ಪಿ. ಇದು ಮಕ್ಕಳಿಗೆ ಇರಿಟೇಟ್ ಆಗಬಾರ್ದು ಅಂತ ಈ ಟೆಕ್ನಿಕ್ ಮಾಡಿದ್ದಾರೆ ಇವರು. ಏನು ಸ್ಮಾರ್ಟ್ ಇದ್ದಾರಲ್ಲ, ಈ ಥರ ಅಷ್ಟು ಟೈಟು ಅನ್ಸಲ್ಲ, ಅವಳು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾಳೆ. ಇಲ್ಲೆಲ್ಲ ಕಟ್ಟೋದೆಲ್ಲ ಬರುತ್ತಲ್ಲ, ಕಟ್ಟಿದಾಗ ಹಿಂಗೆಲ್ಲ ಒತ್ತುತ್ತೆ. ಅದಕ್ಕೆ ಈ ಥರ ಅಂತಂದರೆ ಇದು ಇದೇನು ಅಷ್ಟೊಂದು ಫೀಲ್ ಆಗಲ್ಲ, ಜಸ್ಟ್ ಒಂದು ಪುಟಾಣಿ. ಇದು ಉಲ್ಲಲ್ಲಿ ಮಾಡಿದ್ದಾರೆ, ಸಾಫ್ಟಾಗಿ ಅನಿಸ್ಬಿಡುತ್ತೆ, ಏನು ಅಷ್ಟೊಂದು ಇರಿಟೇಟ್ ಆಗಲ್ಲ. ಇದು ಕ್ಯೂಟಾಗಿ ಒಂದು ಬೋ ಕೊಟ್ಟಿದ್ದಾರೆ, ಈ ಥರ ತೊಗೊಳ್ಳಿ ಓಕೆನಾ. ಈ ಥರನೇ ಅಂತಲ್ಲ, ನೀವು ಕಾಟನ್ನಲ್ಲೂ ತೊಗೊಬೋದು. ನಾನು ಒಂದು ಮೋಸ ಹೋಗಿದ್ದೆ, ಏನು ಅಮೆಝಾನಲ್ಲಿ ಈ ಥರ ಪುಟ್ ಪುಟಾಣಿ ಮಿಟನ್ಸ್ ಇತ್ತು, ಇದು ನೋಡೋಕ್ಕೆ ಎಷ್ಟು ಮುದ್ದಾಗಿದೆ, ಇದರಲ್ಲಿ ಪಿಂಕು ಮತ್ತು ಗ್ರೀನ್ ಬಂದಿತ್ತು, ನಾನು ತೊಗೊಂಡೆ. ತೊಗೊಂಡ್ರೆ ಬಟ್ ಆದರೆ ಮಗುವಿಗೆ ಫಿಟ್ಟೇ ಆಗ್ತಾ ಇಲ್ಲ ಇದು. ದಯವಿಟ್ಟು ಇದನ್ನು ಮಾತ್ರ ತೊಗೊಂಬಿಡಿ, ಎಸ್ಪೆಷಲಿ ಅಮೆಝಾನಲ್ಲಿ. ಇದು ಐದು ಅಪ್ಪಪ್ಪ ಆ ಥರ ಇದೇ ಪ್ಯಾಕೇಜಲ್ಲಿ ಬರುತ್ತೆ, ಅದು ತೊಗೋಬೇಡಿ, ಸುಮ್ಮನೆ ವೇಸ್ಟ್ ಆಫ್ ಮಾಡಿ. ಬಟ್ ಅದರ ಮಿಟನ್ಸ್ ಬಂದಿತ್ತು, ಮಿಟನ್ನು ಅಂದರೆ ಕೈ ಚೀಲ ಮತ್ತು ಕಾಲು ಚೀಲ ಬಂದಿತ್ತು. ಅದರಲ್ಲೂ ಅಷ್ಟೇ ಸಾಕ್ಸ್ ಮಾತ್ರ ಓಕೆ ಅನಿಸುತ್ತೆ ನನಗೆ, ಬಟ್ ಆದರೆ ಈ ಕೈ ಚೀಲ ಬಂದುಬಿಟ್ಟು ಆಲ್ರೆಡಿ ಎಕ್ಸ್ಪೆಂಡ್ ಆಗಿಬಿಟ್ಟಿದೆ, ಏನೂ ಪ್ರಯೋಜನ ಇಲ್ಲ. ಇದರಲ್ಲಿ ಕೊಟ್ಟಿರುವಂಥ ಕಾಣಿಸ್ತಿದೆಯಾ, ಹಾಂ, ಇದರಲ್ಲಿ ಕೊಟ್ಟಿರುವಂಥ ಎಲಾಸ್ಟಿಕ್ಕು ಸುಮ್ಮನೆ ಒಂದು ಎರಡು ಸತಿ ಹಾಕಿದ್ದಕ್ಕೇ ಟುಸ್ಸು, ಐ ಮೀನ್ ಒಗ್ದ ತಕ್ಷಣನೇ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಉದುರಿ ಉದುರಿ ಹೋಗ್ತಿತ್ತು. ಮಗುಗೆ ಏನಕ್ಕೆ ನಾವು ಹಾಕೋದು, ಸ್ಟಿಫ್ ಆಗಿ ಕುತ್ಕೊಂಡಿರಲಿ ಅಂತ ನಾವು ಹಾಕ್ತಿದ್ವಿ. ಬಟ್ ಆದರೆ ಅದು ಉದುರೋಗ್ತಾ ಇದ್ರು, ನಾವು ಹಾಕೊಂಡು ಕುತ್ಕೊಂಡಿರೋದೇನ ಕೆಲಸ. ಬಟ್ ಆದರೆ ನಾನು ಇದನ್ನು ರೆಕಮೆಂಡ್ ಮಾಡೋಲ್ಲ, ತೊಗೋಬೇಡಿ. ಇನ್ನು ನೀವೇ ಆಫ್ಲೈನ್ಗೆ ಹೋಗಿ ಯಾವುದಾದ್ರೂ ಒಂದು ಅಂಗಡಿಗಳು ನಿಮಗೆ ನೋಡಿರ್ತೀರಲ್ಲ ಆ ಥರ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಒಂದಲ್ಲ ಎರಡಲ್ಲ 10 ಅಂಗಡಿ ಹುಡುಕಿ ನೀವು ತೊಗೊಳ್ಳಿ. ಸ್ವಲ್ಪ ದೊಡ್ಡದೇ ಇರಲಿ, ಏನು ತೊಂದರೆ ಇಲ್ಲ, ದೊಡ್ಡದೇ ಇದ್ದರೆ ಪರವಾಗಿಲ್ಲ, ಒಂದು ಸ್ವಲ್ಪ ದಿವಸ ಆಗುತ್ತೆ ಓಕೆನಾ. ಮತ್ತೆ ನೆಕ್ಸ್ಟ್ ಬಂದು ಕರ್ಚೀಫ್. ಈ ಥರ ಹ್ಯಾಂಕಿ ಕರ್ಚೀಫ್ಗಳು ಬರುತ್ತಲ್ಲ, ಇದು ಅಮೆಝಾನಲ್ಲೇ ತೊಗೊಂಡಿದ್ದು. ಈ ಕರ್ಚೀಫ್ ತುಂಬ ಚೆನ್ನಾಗಿದೆ, ಈ ಥರ ಕಲರ್ ಬಂದಿದೆ. ಸ್ವಲ್ಪ ಐ ಮೀನ್ ಕಲರ್ ಅಂದರೆ ಎಲ್ಲ ವೈಟೇ, ಬಟ್ ಆದರೆ ಪ್ರಿಂಟ್ಸ್ ಬೇರೆ ಬೇರೆ ಪ್ರಿಂಟ್ ಇದೆ.
ಸೆವೆನ್ ಪೀಸ್ ಬಂದಿತ್ತು ಆಲ್ಮೋಸ್ಟ್ ಇದರಲ್ಲಿ ಸೆವೆನ್ ಪೀಸ್ ಅಲ್ಲಿ ನಾನು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಡೈಲಿ ಒಂದೊಂದು ಯೂಸ್ ಮಾಡ್ತಿರ್ತೀನಿ ಇದು ಬಂದ್ಬಿಟ್ಟು ಟೂ ಪೀಸ್ ರಿಮೈನಿಂಗ್ ಆಗಿತ್ತು ಬಟ್ ಪ್ರಿಂಟು ಹೋಗಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಯಾಕಂತಂದರೆ ಮಗುಗೆ ನಾವು ಯೂಸ್ ಮಾಡೋದೇ ಯೂಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸಾಫ್ಟ್ ಆಗಿರುತ್ತಲ್ಲ ಸ್ಕಿನ್ನು ಅದಕ್ಕೆ ನಾನು ಈ ಥರ ಸ್ವಲ್ಪ ಬನಿಯನ್ ಟೈಪ್ ಇರೋದ್ರಿಂದ ತುಂಬ ಸಾಫ್ಟ್ ಫೀಲ್ ಅನಿಸುತ್ತಲ್ಲ ಅದಕ್ಕೆ ನಾನು ಈ ಥರ ತೊಗೊಂಡೆ ಇದು ತೊಗೊಳ್ಳಿ ಯೂಸ್ಫುಲ್ ಇರುತ್ತೆ ಹಾಲು ಕುಡಿಬೇಕಾದ್ರೆ ವರ್ಷಕ್ಕೆ ಕತ್ತಾಗ ವರ್ಷಕ್ಕೆ ಎಲ್ಲ ತುಂಬ ಕ್ಯೂಟ್ ಆಗಿದೆ ಬೇಬಿ ಬೇಬಿಯಾಗಿ ಇಷ್ಟ ಆದರೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ನಾನೇ ಇದೆ ಅಂತ ಇನ್ವೆಸ್ಟ್ ಮಾಡ್ಕೊಬಿಡಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಬೋದು ಓಕೆ ಮತ್ತು ಈ ಥರ ಶೀಟ್ಸ್ ಬರುತ್ತೆ ಈಗ ಮಕ್ಕಳೆಲ್ಲ ಸುಸ್ಸು ಮಾಡಿದಾಗ ವಾಟರ್ ಪ್ರೂಫ್ ಶೀಟ್ಸ್ ಬರುತ್ತೆ ಇದು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ತೊಗೊಬೋದು ಸರಿನಾ ಇದು ತುಂಬ ಯೂಸ್ಫುಲ್ ಇದೆ ಕ್ವಿಕ್ಕಾಗಿ ಡ್ರೈ ಆಗುತ್ತೆ ಹಾಕಿ ಸುಸ್ಸು ಮಾಡಿದ ತಕ್ಷಣವೇ ಬಂದುಬಿಡುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಈಗ ನ್ಯಾಪೀಸ್ ಎಲ್ಲ ಹಾಕಿದಾಗ ನಾವು ಅದರಲ್ಲಿ ಏನೋ ವಾಟರ್ ಪ್ರೂಫ್ ಕಂಟೆಂಟ್ ಏನೂ ಇರಲ್ವಲ್ಲ ಇದ್ರ ಮೇಲೆ ಸುಸ್ಸು ಮಾಡಿದ ತಕ್ಷಣ ಕ್ವಿಕ್ಕಾಗಿ ಡ್ರೈ ಆಗುತ್ತೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಇದರ ಬಗ್ಗೆ ಒಳ್ಳೆ ರಿವ್ಯೂ ಬಂದಿದ್ದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ತೊಗೊಂಡೆ ನಿಮಗೂ ಇಷ್ಟ ಆದರೆ ನೀವು ತೊಗೊಳ್ಳಿ ಮತ್ತು ಈ ಥರ ಇದನ್ನೇನಂತಾರೆ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಆದರೆ ಬೆಡ್ ಥರ ಇದೆ ಇದು ಬೇಬಿ ಕ್ಯಾರಿಂಗ್ ಬೆಡ್ ಅಂತ ನಾನೇ ಹೆಸರಿಟ್ಬಿಡ್ತೀನಿ ಇದಕ್ಕೆ ಮಕ್ಕಳು ಹುಟ್ಟಿದಾಗ ಒಂದಿಷ್ಟಿಷ್ಟು ಇರುತ್ತಲ್ಲ ಇದು ಒಳಗಡೆ ಒಂದು ಸ್ವ್ಯಾಡಲ್ ಮಾಡೋಂಥದ್ದು ಬಟ್ಟೆಯಲ್ಲಿ ಸ್ವ್ಯಾಡಲ್ ಮಾಡಿಬಿಟ್ಟು ಇದು ಒಳಗಡೆ ಇಟ್ಕೊಂಡ್ರೆ ಬರೋರಿಗೂ ಎತ್ಕೊಳ್ಳೋಕ್ಕೆ ತುಂಬ ಕಂಫರ್ಟಾಗಿ ಅನಿಸುತ್ತೆ ಅವ್ರಿಗೂ ಕೈ ತುಂಬ ಸಿಗುತ್ತೆ ಮಗು ಅಲ್ವಾ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು ನನಗೇನು ಕ್ವಾಲಿಟಿ ವೈಸ್ ಅಷ್ಟೊಂದು ರೀಚ್ ಆಗಲಿಲ್ಲ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ತಾನೇ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟಿದ್ನಲ್ಲ ಮತ್ತೇನು ರಿಟರ್ನ್ ಮಾಡೋದು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಬಟ್ ಆದರೆ ಓಕೆ ಓಕೆ ಕ್ವಾಲಿಟಿ ಅಷ್ಟೇ ಒಂದು 75 ಅಲ್ಲ 50 ಕೊಡ್ತೀನಿ ಅಷ್ಟೇ ನಾನು 100 out of 50 ಕೊಡ್ತೀನಿ ಬಟ್ ಆದರೆ ಓಕೆ ಯಾವುದಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ನೋಡಿ ತೊಗೊಳ್ಳಿ ನೀವು ಅವಳೆ ಇದ್ದರು ಈಗ ನನಗೆ ಜೋಜೋ ನಂದು ಟೈಮ್ ಶುರು ಆಯಿತು ನೆಕ್ಸ್ಟು ಇಷ್ಟೇ ಅನಿಸುತ್ತೆ ಇಷ್ಟು ತೊಗೊಂಡೋದ್ರೆ ಸಾಕು ಬಟ್ ಆದರೆ ನಿಮ್ಗೇನಾದರೂ ಪೌಡರ್ ಬೇಕು ಅಂತಂದರೆ ತೊಗೊಳ್ಳಿ ಒಂದು ಸೋಪ್ ತೊಗೊಳ್ಳಿ ಅವರೇನು ಪದೇ ಪದೇ ಸ್ನಾನ ಮಾಡಿಸಲ್ಲ ಒಂದು ದಿವಸ ಎರಡು ದಿವಸ ಇರ್ತಿರಲ್ಲ ಮತ್ತು ಕಳಿಸ್ಬಿಡ್ತಾರಲ್ವಾ ಯಾವುದಕ್ಕೂ ನಿಮ್ಗೆ ಬೇಕಂತಂದರೆ ಟಚಪ್ ಮಾಡೋಕ್ಕೆ ಮಗುಗೆ ಟಚಪ್ ಮಾಡೋಕ್ಕೆ ಪೌಡರ್ ತೊಗೊಳ್ಳಿ ನಾನೇನು ತೊಗೊಂಡೋಗಿರಲಿಲ್ಲ ಅವರು ಸಿಸ್ಟರ್ ಕೇಳಿದಾಗ ಅಲ್ಲೇ ಕೆಳಗಡೆ ಮೆಡಿಕಲ್ ಶಾಪಲ್ಲಿ ತೊಗೊಂಬಂದಿರೋ ನಮ್ಮ ಮಮ್ಮಿ ಒಂದು ಪೌಡರ್ ಬಾಟಲ್ ತೊಗೊಳ್ಳಿ ಮತ್ತು ಒಂದು ಸೋಪ್ ಬೇಕಾದರೆ ಸೋಪ್ ತೊಗೊಳ್ಳಿ ಏನು ಹಾಸ್ಪಿಟಲಲ್ಲಿದ್ದಲ್ಲೆಲ್ಲ ಕಾಟ್ಕೆ ಇಡಲ್ಲ ಮನೆಗೆ ಬಂದಮೇಲೆ ಇಟ್ಕೊಂಡ್ರೆ ಸಾಕು ಅನಿಸುತ್ತೆ ಪರವಾಗಿಲ್ಲ ನೀವು ಹಾಸ್ಪಿಟ್ಲಲ್ಲೇ ಇರಬೇಕು ಅಂತಂದರೆ ಒಂದು ಚಿಕ್ಕ ಡಬ್ಬಿ ಒಂದು ಸ್ಟಿಂಗಾರ್ದು ಯಾವುದಾದ್ರೂ ಒಂದು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀರೋ ಸ್ಟಿಕ್ಕರ್ ಎಲ್ಲ ಇಡೋಕೆ ಹೋಗ್ಬಿಡ್ರಿ ಮಕ್ಕಳಿಗೆ ಬೇಡ ಕಾಟ್ಕೆನೇ ಬೆಸ್ಟು ಓಕೆನಾ ದಟ್ಸ್ ಆಲ್ ಫಾರ್ ದ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಾನು ಕಮೆಂಟ್ ಮಾಡಿ ನಿಮಗೂ ಏನೆಲ್ಲ ಅನಿಸಿದೆ ಅಂತ ನನಗೂ ಗೊತ್ತಾಗಬೇಕಲ್ವಾ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ ಸ್ವಲ್ಪ ಡಿಲೇ ಆಗ್ತಿದೆ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಆದರೂ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡಿ ಮಾಡ್ತಾ ಇದ್ದೀನಿ